ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಮತ್ತೆ ಕೆಜಿಎಫ್ ಟೂ ಸಿನಿಮಾ ಮಾಡಿದಂತಹ ದಾಖಲೆಗಳು ಸಿಕ್ಕಾಪಟ್ಟೆ ಇದೆ. ಹಲವಾರು ದಾಖಲೆಗಳನ್ನು ಈ ಚಿತ್ರ ಮಾಡಿದೆ, ಎರಡು ಚಿತ್ರಗಳು ಕೂಡ, ಫಸ್ಟ್ ಭಾಗ ಒಂದು ಮತ್ತು ಭಾಗ ಎರಡು. ಈ ಚಿತ್ರವನ್ನು ಭಾರತದಲ್ಲಿ ರಿಮೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗಾಗಲೇ ಈ ಕೆಜಿಎಫ್ ಒನ್ ಮತ್ತು ಕೆಜಿಎಫ್ ಟೂ ಎರಡೂ ಕೂಡ ತೆಲುಗು, ತಮಿಳು, ಹಿಂದಿ, ಬೇರೆ ಬೇರೆ ಭಾಷೆಗಳಲ್ಲಿ ಈಗಾಗಲೇ ರಿಲೀಸ್ ಆಗಿ ಆಯಾ ರಾಜ್ಯಗಳಲ್ಲೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಒಮ್ಮೆ ರಿಲೀಸ್ ಅಂದರೆ ಒಮ್ಮೆ ರಿಮೇಕ್ ಮಾಡುವಂತಹ ಸಾಹಸಕ್ಕೆ ಏನಾದರೂ ಮುಂದಾದರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಪಕ್ಕ ಕೆಜಿಎಫ್ ರೀತಿಯ ಬರಬೇಕು ಅನ್ನೋದು ಕಷ್ಟ ಆಗತ್ತೆ. ಹೀಗಿರುವಾಗ ತಮಿಳಿನ ಖ್ಯಾತ ನಿರ್ದೇಶಕರೊಬ್ಬರು ಕೆಜಿಎಫ್ನ ಮತ್ತೊಮ್ಮೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಂತ ಇದು ರಿಮೇಕ್ ಅಲ್ಲ, ಸ್ವಮೇಕ್. ಇದೇನಪ್ಪ ಇದು ಸೋಮೇಕ್ ಅಂತ ಹೇಳ್ತೀರಿ, ಕೆಜಿಎಫ್ ಸಿನಿಮಾವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತೀರಿ. ಹಾಗಾದರೆ ಏನಿದು ಕತೆ, ಯಾವ ಸಿನಿಮಾ ಇದು, ಯಾವ ಭಾಷೆಯಲ್ಲಿ ಆಗ್ತಾ ಇದೆ, ಕತೆ ಏನು ಇದರದ್ದು, ಯಾರು ಮಾಡ್ತಾ ಇರೋರು, ಹೀರೋ ಯಾರು, ಯಶ್ ಅಭಿನಯ ಇಷ್ಟಾರಾ ಅಥವಾ ಬೇರೆ ಯಾರಾದರೂ ಹೀರೋ ಇದ್ದಾರಾ, ಹೇಳ್ತೀನಿ ನೋಡಿ. ನೋಡಿ, ಇದು ಮೊದಲೇ ಹೇಳ್ತಾ ಇದ್ದೀನಿ, ರೀಮೇಕ್ ಅಲ್ಲ, ಸ್ವಮೇಕ್. ತಮಿಳಿನ ಖ್ಯಾತ ನಿರ್ದೇಶಕ ಪಾ ರಂಜಿತ್ ಅನ್ನುವಂತಹ ಚಿಯಾನ್ ವಿಕ್ರಮ್ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಕಳೆದ ಅಕ್ಟೋಬರ್ನಲ್ಲೇ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ. ಈ ಚಿತ್ರಕ್ಕೆ ತಂಗಲಾನ್ ಅನ್ನುವಂಥ ಶೀರ್ಷಿಕೆ ಕೂಡ ಫೈನಲ್ ಆಗಿದೆ. ವಿಶೇಷ ಅಂದರೆ ಈ ಚಿತ್ರದ ಶೂಟಿಂಗ್ ಕೋಲಾರದ ಚಿನ್ನದ ಗಣಿಯಲ್ಲಿ ನಡೆಯುತ್ತೆ. ಈ ವಿಚಾರವನ್ನು ಕೇಳಿ ಫ್ಯಾನ್ಸ್ಗೆ ಅಚ್ಚರಿಯಾಗಿದೆ. ಇದೇನಪ್ಪ ಇದು ಕೋಲಾರದಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂತ ಅಂದ ಹಾಗೆ ಇದು ನೈಜ ಘಟನೆ ಆಧಾರಿತ ಸಿನಿಮಾ ಅನ್ನೋದು ಮತ್ತೊಂದು ವಿಶೇಷ. ಈ ಹಿಂದೆ ರಜನಿಕಾಂತ್ ಅಭಿನಯದ ಕಬಾಲಿ, ಕಾಲ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದಂಥ ಪ ರಂಜಿತ್ ವಿಕ್ರಮ್ ಅಭಿನಯದಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ ಹಿನ್ನೆಲೆಯಲ್ಲಿ ಒಂದು ಚಿತ್ರವನ್ನು ಮಾಡ್ತಾರೆ ಅನ್ನುವಂಥ ಸುದ್ದಿ ಹಿಂದೆ ಇತ್ತು. ಈಗ ಈ ಚಿತ್ರ ಅಧಿಕೃತವಾಗಿರೋದಷ್ಟೇ ಅಲ್ಲ, ಮೊನ್ನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಚಿತ್ರದ ಟೈಟಲ್ ಕೂಡ ರಿಲೀಸ್ ಮಾಡಿದರು. ಕಳೆದ ಬಾರಿ ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಕೆಜಿಎಫ್ ಸಿನಿಮಾದ ಶೂಟಿಂಗ್ ನಡೆದಿದ್ದು ಕೋಲಾರದ ಚಿನ್ನದ ಗಣಿಯಲ್ಲಿ. ಪ್ರಶಾಂತ್ ನೀಲ್ ಹೆಣ್ದಿದ್ದ ಕತೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿತ್ತು. ಜನರಿಗೆ ಈ ಸಿನಿಮಾ ಸಾಕಷ್ಟು ಮನರಂಜನೆಯನ್ನು ಕೂಡ ನೀಡಿತ್ತು. ವಿಶೇಷ ಅಂದರೆ ಪಾರಂಜಿತ್ ಅವರು ನೈಜ ಘಟನೆಯನ್ನು ಹೇಳಿದ್ದಾರೆ. ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಕೆಜಿಎಫ್ ಗಣಿಯನ್ನು ಹೇಗೆ ಬಳಕೆ ಮಾಡಲಾಗ್ತಾ ಇತ್ತು, ಇದರಿಂದ ಯಾವ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಳ್ಳಾಗ್ತಾ ಇತ್ತು ಅನ್ನೋದನ್ನು ಅವರು ಹೇಳಿದ್ದಾರಂತೆ. ಪಾರಂಜಿತ್ ಅವರಿಗೆ ಚಿತ್ರರಂಗದಲ್ಲಿ ದಶಕಗಳ ಅನುಭವ ಇದೆ. ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಹಂಚಿಕೆದಾರನಾಗಿ ಗುರುತಿಸಿಕೊಂಡಿದ್ದಾರೆ ಪಾರಂಜಿತ್. ರಜನಿಕಾಂತ್ ನಟನೆಯ ಕಬಾಲಿ, ಕಾಲ ಸೇರಿ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ ಅನುಭವ ಕೂಡ ಇದೆ. ಈಗ ನೈಜ ಘಟನೆ ಆಧರಿಸಿ ಸಿನಿಮಾ ಮಾಡ್ತಾ ಇರೋದ್ರಿಂದ ನಿರ್ದೇಶಕರಿಗೆ ಹೆಚ್ಚಿನ ಸಮಯಾವಕಾಶದ ಅವಶ್ಯಕತೆ ಕೂಡ ಇದೆ. ಪಾ ರಂಜಿತ್ ಅವರೇ ಈ ಚಿತ್ರಕ್ಕೆ ಕಥೆ ಚಿತ್ರಕರ್ತೆ ಬರೆದಿದ್ದು, ಅವರಿಗೆ ಬರವಣಿಗೆಯಲ್ಲಿ ತಮಿಳ್ ಪ್ರಭಾ ಸಹಾಯ ಮಾಡಿದ್ದಾರೆ. ಪಾ ರಂಜಿತ್ ಅವರು ತಂಗಲಾನ್ ಚಿತ್ರವನ್ನು ಹೇಗೆ ಕಟ್ಕೊಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಪ್ರೇಕ್ಷಕರಲ್ಲಿದೆ. ಮೇಕಿಂಗ್ ವಿಚಾರದಲ್ಲಿ ಈ ಚಿತ್ರ ಕೆಜಿಎಫ್ ರೀತಿಯಲ್ಲೇ ಇರಲಿದೆಯಾ ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕಂದರೆ ಕೆಜಿಎಫ್ ಮೇಕಿಂಗ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಕೆಜಿಎಫ್ ಮೇಕಿಂಗ್ ರೀತಿಯಲ್ಲಿಯೇ ಈ ಒಂದು ತಂಗಲಾನ್ ಚಿತ್ರದ ಮೇಕಿಂಗ್ ಕೂಡ ಇರುತ್ತೆ ಅನ್ನುವಂಥ ಕುತೂಹಲ ಇದೆ. ಸದ್ಯ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ವಿಕ್ರಮ್ ಪಾತ್ರದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಕೂಡ ಇದೆ. ಪಾರ್ವತಿ, ಮಾಳವಿಕಾ ಮೋಹನ್ ಮತ್ತು ಪಶುಪತಿ ಅವರಿರುವಂಥ ಟೀಸರ್ ಕೂಡ ಈಗಾಗಲೇ ಹೊರಬಿದ್ದಿದೆ. ಸಾಂಪ್ರದಾಯಿಕ ಹಳ್ಳಿಯ ಯಾವುದೋ ಸಮುದಾಯದ ನಾಯಕನಂತೆ ವಿಕ್ರಮ್ ಕಾಣ್ತಾ ಇದ್ದಾರೆ. ಅವರು ಬ್ರಿಟಿಷರೊಂದಿಗೆ ಹೋರಾಡುವ ಕಥೆಯಂತೆ ಈ ಟೀಸರ್ ಕಾಣಿಸ್ತಾ ಇದೆ. 19ನೇ ಶತಮಾನದ ಬ್ರಿಟಿಷ್ ಆಳ್ವಿಕೆ ಕಾಲದ ಕಥೆಯಾಗಿದ್ದು ಕರ್ನಾಟಕದ ಕೋಲಾರದಲ್ಲಿನ ಪೂರ್ವಕುಡಿ ಸಮುದಾಯ ಬಗೆಗಿನ ಒಂದು ಚಿತ್ರ ಇದು ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಚಿನ್ನದ ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದ ತಮಿಳಿನ ಹಿಂದುಳಿದ ಸಮುದಾಯದ ಒಂದು ಕತೆ. ಅದರ ನಾಯಕನಾಗಿ ಚಿಯಾನ್ ವಿಕ್ರಮ್ ಬುಡಕಟ್ಟು ಡ್ರೆಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ತಂಗಲಾನ್ ಚಿತ್ರದಲ್ಲಿ ವಿಕ್ರಮ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಟೀಸರ್ ಬಿಡುಗಡೆಯಾಗಿದೆ, ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ಈ ಚಿತ್ರದಲ್ಲಿ ವಿಕ್ರಮ್ ಜೊತೆಗೆ ಪಾರ್ವತಿ, ಮಾಳವಿಕಾ ಮೋಹನ್ ಹಾಗೆ ಪಶುಪತಿ, ಹರಿಕೃಷ್ಣನ್, ಅನ್ಬುದರೈ ಮುಂತಾದ ಪ್ರತಿಭಾವಂತ ಕಲಾವಿದರು ಕೂಡ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರಕ್ಕೆ ಎ ಕಿಶೋರ್ ಛಾಯಾಗ್ರಹಣ ಮಾಡ್ತಾ ಇದ್ದು, ಜಿ ವಿ
ಪ್ರಕಾಶ್ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ. ಕೆಜಿಎಫ್ ಹಿನ್ನೆಲೆಯಲ್ಲಿ ಸಾಗುವ ಈ ಆಕ್ಷನ್ ಚಿತ್ರವನ್ನು ಸ್ಟುಡಿಯೋ ಗ್ರೀನ್ ಮತ್ತು ನೀಲಂ ನಿರ್ಮಾಣ ಸಂಸ್ಥೆ ಚಿತ್ರವನ್ನು ನಿರ್ಮಿಸ್ತಾ ಇದೆ. ಚಿಯಾನ್ ವಿಕ್ರಮ್ ಮಣಿರತ್ನಂ ಅವರ ಪೊನ್ನಿನ್ ಸೆಲ್ವನ್ ಭರ್ಜರಿ ಹಿಟ್ ಕೂಡ ಆಗಿದೆ. ಈಗ ಈ ಒಂದು ಚಿತ್ರ ತಂಗಲಾನ್ ಚಿತ್ರ ಏನಿದೆಯಲ್ಲ, ಇದು ತೆರೆಗೆ ಬಂದ ನಂತರವೇ ಗೊತ್ತಾಗತ್ತೆ ಯಾವ ರೀತಿಯಾದ ಸಿನಿಮಾ, ಇದರ ನೈಜ ಕತೆ ಅನ್ನುವಂಥದ್ದು ಏನು ಎಲ್ಲೂ ಕೂಡ ಹೊರಬೀಳಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.